ಸರ್, KTM ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು ಹೇಳಿ ಸರ್? ರೋಲ್ ಆಯ್ತಾ? KTM ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಡೇ ಒನ್ ಶೂಟಿಂಗ್ ಇಂದ ನಾನು ಜೊತೆಗೆ ಇದ್ದೆ. ನಮ್ಮ ತುಂಬಾ ಪರ್ಸನಲ್ ಆತ್ಮೀಯರ ಟೀಮ್ ಇದೆ, ತುಂಬಾನೇ ಖುಷಿ ಆಯ್ತು ಇವತ್ತು ಸಿನಿಮಾ ರಿಲೀಸ್ ಆಗಿರೋದು, ಪ್ರೀಮಿಯರ್ ಶೋ ಆಗಿರೋದು. ಅದು ಅದ್ಬೇರೆ 16th ರಿಲೀಸ್ ಆಗಿರೋದು, ದರ್ಶನ್ ಸರ್ ಬರ್ಡೇಗೆ ರಿಲೀಸ್ ಆಗ್ತಿದೆ. ಸೊ ಎಲ್ಲ ದರ್ಶನ್ ಸರ್ ಫ್ಯಾನ್ಸು ದರ್ಶನ್ ಸರ್ ಬರ್ಡೇ ಮುಗಿಸ್ಕೊಂಡು ಈ ಸಿನಿಮಾಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದರ್ಶನ್ ಸರ್ ಅಂತ ಹೇಳಿದ್ರೆ, ಸೊ ನಾಳೆ ಸಿಕ್ಕಾಬಟ್ಟೆ ಸೆಲೆಬ್ರೇಷನ್ನು ಒಂಥರ ನಮ್ಮ ಕಷ್ಟವಾದ ಮನೆ ಯಾವುದು ಅಂದರೆ ದರ್ಶನ್ ಸರ್ ಮನೆ ಅಂತ ಹೇಳ್ತೀವಿ ನಾವು ಹಿಡಿದವರು. ಕಷ್ಟವಾದ ಅಂದರೆ ಆ ದಿನ ನಮಗೆ ತುಂಬ ಕಷ್ಟ, ಸೊ ಅದನ್ನ ಕವರ್ ಮಾಡಬೇಕು. ಅಷ್ಟು ಜನ ಇರ್ತಾರೆ, ಸೊ ಅಷ್ಟು ಖುಷಿ ಇರುತ್ತೆ ಅಲ್ಲಿ. ಸೊ ನಿಮ್ದೇನಾರು ಖುಷಿ ಆಗುತ್ತೆ, ಯಾಕಂದ್ರೆ ದರ್ಶನ್ ಸರ್ ನಾವು ಚಿಕ್ಕ ವಯಸ್ಸು ಸ್ಕೂಲ್ಗೆ ಹೋಗೋದ್ರಿಂದ ನೋಡ್ತಿರೋದು. ಇವಾಗ ನಿನ್ನೆ ಮನೆಯಿಂದ 2004 ಸುಷ್ಮಿತನ್ ಬರ್ಡೇ October 15 2004 ಕಲಸಿಪಾಳೆ ರಿಲೀಸ್ ಆಗಿತ್ತು. ಅವಾಗಿಂದ ನನಗೆ ನೆನಪಿರೋದು ಓಕೆನಾ, 2004 ಒಂಚೂರು ಬುದ್ಧಿ ಬಂದಿತ್ತು, ಯಾಕಂದ್ರೆ ಅವ್ರು 10 ಹುಡುಗಾಗಿದ್ದೆ. ಅವಾಗಿಂದ ಇವಾಗವರೆಗೂ ದರ್ಶನ್ ಸರ್ ಯಾವುದೇ ಸಿನಿಮಾ ಬಿಟ್ಟಿಲ್ಲ, ಎಲ್ಲ ಸಿನಿಮಾನ ನೋಡ್ತೀವಿ ಅಷ್ಟಿಷ್ಟ. ಅದರಲ್ಲೂ ರಕ್ಷಿತ ಅವಾಗಿಂದ ಚಿಕ್ಕ ವಯಸ್ಸಲ್ಲಿ ಕುಣಿತಾ ಇದ್ವಿ. 10 ಹುಡುಗ ಅಂದರೆ 8th ಇರ್ತೀನಿ, 4th ಇರ್ತೀನಿ, ಕಲಸಿಪಾಳೆ ಸಿನಿಮಾ ಬಂದರೆ ಅವಾಗಿಂದ ಇವಾಗವರೆಗೂ ಮೊನ್ನೆ ರಿಲೀಸ್ ಆಗಿರೋಂಥ ಕಾಟೇರ ಸಿನಿಮಾವರೆಗೂ ನೋಡಿ, 29th ಕಾಟೇರ ರಿಲೀಸ್ ಆಯ್ತಲ್ಲ, ಅವಾಗ ಅಲ್ಲಿವರೆಗೂ ಎಲ್ಲ ಸಿನಿಮಾನು ನೋಡಿದ್ದೀನಿ. ನೋಡಿದ್ರೆ ರಿಲೀಸ್ ಡೇಟ್ ನೆನ್ಪಿಟ್ಕೊಂಡಿದ್ದೀನಿ. ನಾಳೆ ಟೆವಿಲ್ದು ಏನೋ ಪೋಸ್ಟ್ ಅಫ್ಕೋರ್ಸ್, ಯಾಕಂದ್ರೆ ತುಂಬ ಖುಷಿ ಆಗಿದೆ, ಯಾಕಂದ್ರೆ ಮಿಲನ ಪ್ರಕಾಶ್ ಸರು, ಖುಷಿ, ರಿಷಿ, ವಂಶಿ, ತಾರಕ್ಕು, ಇವಾಗ ಡೆವಿಲ್ ತುಂಬ ಕ್ಲಾಸ್ ಡೈರೆಕ್ಟ್ರು. ಒಬ್ಬ ಕ್ಲಾಸ್ ಡೈರೆಕ್ಟ್ರು ಮಾಸ್ ಇರೋ ಮಾಡಿದ್ರೆ ಹೆಂಗಿರುತ್ತೆ ನೀವು ನೋಡ್ಬೋದು. ದರ್ಶನ್ ಸರ್ದು DP ಚೇಂಜ್ ಆಗಿದೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ, ಗೊತ್ತಾ ಯಾಕೆ ಹೇಳಿ ಚೇಂಜ್ ಆಗಿರೋದು? ಇನ್ಮೇಲಿಂದ ಕ್ಲಾಸ್ ಆಗಿರುತ್ತೆ ಡೆವಿಲಲ್ಲಿ. ಅಂಡ್ ದರ್ಶನ್ ಸರ್ ಬಂದು 25 ತುಂಬ್ತಾ ಇದೆ ಇಂಡಸ್ಟ್ರಿಗೆ, ಅದ್ರದ್ದು ತುಂಬ ಸೆಲೆಬ್ರೇಷನ್ ದೊಡ್ಡದಾಗಿದೆ. ತುಂಬ ಖುಷಿ ಆಗುತ್ತೆ ದರ್ಶನ್ ಸರ್ 25 ಒಂದು ಬೆಳ್ಳಿ ಪರದೆಯಲ್ಲಿ ಏನಂತಾರೆ, ಬೆಳ್ಳಿ ಬೆಳ್ಳಿ ಮಹೋತ್ಸವ, ಬೆಳ್ಳಿ ಮಹೋತ್ಸವ ಆಚರಿಸ್ತಾ ಇದಾರೆ ಅಂದ್ರೆ ತುಂಬ ಗ್ರೇಟ್, ತುಂಬ ಖುಷಿ ಆಗುತ್ತೆ ದರ್ಶನ್ ಸರ್. ಸುಷ್ಮಿತಾ ಸುಮ್ಮನೆ ಇದ್ದಾರೆ, ಸುಷ್ಮಿತಾನ ಕೇಳಿ ನೆಕ್ಸ್ಟ್ ಅವ್ರನ್ನ ಕೇಳ್ತೀವಿ. ಯಾಕಂದ್ರೆ ದರ್ಶನ್ ಸರ್ ಇವ್ಳು ಬರ್ಡೇ ದಿನ ದರ್ಶನ್ ಸರ್ ಕಲಾಸಿಪಾಳೆ ಸಿನಿಮಾ ರಿಲೀಸ್ ಆಗಿ ಇವಳಿಗೆ ಗೊತ್ತಿಲ್ಲ. ದರ್ಶನ್ ಸರ್ಗೆ ಅವ್ರಂದ್ರೆ ನಮ್ಗೆ ತುಂಬಾ ಇಷ್ಟ, ಜೈ ಡಿವೋರ್ಸ್ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡೇ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವ್ರು. ಅವರಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರು ಯಾವತ್ತು ನಿಲ್ಲಿಸಲೇಬಾರ್ದು ಸಿನಿಮಾ ಮಾಡೋದನ್ನ, ಹಿಂಗೆ ವರ್ಷಕ್ಕೊಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ಕೇಳ್ತೀನಿ. ಹಾಗೆ KTM ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಸೊ KTM ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಕ್ಕೆ. ನಿಮ್ಗೆ ಯಾವ ಸಿನಿಮಾ ಇಷ್ಟ ಮೇಡಮ್? ದರ್ಶನ್ ಸರ್ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ ಇದೆ ನೆಕ್ಸ್ಟ್ ಡೆವಿಲ್ ಸಿನಿಮಾಗೆ? ಏನಾದ್ರು ಇಮ್ಯಾಜಿನೇಷನ್ ಇರುತ್ತಲ್ಲ ಈ ತರ ದರ್ಶನ್ ಸರ್ ಕಾಣಬಹುದು. ಥ್ಯಾಂಕ್ ಯು.